ಕನ್ನಡ ಭಾಷೆಗೆ ಸಾರ್ವಭೌಮತ್ವವಿದೆ ಎಂದು ಗಾವಡಗೆರೆ ಮಠದ ನಟರಾಜ ಸ್ವಾಮೀಜಿ ತಿಳಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹುಣಸೂರು ರೋಟರಿ ಸಂಸ್ಥೆ ಇವರ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಾರ್ವಭೌಮತ್ವ ಇರುವ ಈ ಕನ್ನಡ ಭಾಷೆಗೆ ವಚನಕಾರರು, ಸಂತರು, ದಾಸರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾದಳ್ಳಿ ಮಠದ ಸಾಂಬಾ ಸದಾಶಿವ ಸ್ವಾಮೀಜಿ, ಬಿಒ ಮಹದೇವ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಮಹದೇವ ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಚ್ಆರ್ ಕೃಷ್ಣಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೋಟರಿ ಸಂಸ್ಥೆಯವರು ವರ್ಲ್ಡ್ ವೈಡ್ ಕೆಲಸ ಮಾಡುವಂತಹ ಆ ಸಂಸ್ಥೆಯನ್ನು ಸಾಹಿತ್ಯ ಪರಿಷತ್ತಿನ ಬೆನ್ನೆಲುಬ ಕೆಲಸ ಮಾಡುವಂತಹ ಎಲ್ಲ ಭಾಷೆಗಳಿಗೆ ಇರತಕ್ಕಂತಹ ಪ್ರಾಚೀನ ಪರಂಪರೆ ಈ ಭಾಷೆ. ಬೇರೆ ಭಾಷೆಯಲ್ಲಿ ಹುಟ್ಟಿ ಬೇರೆ ಭಾಷೆಯನ್ನು ಕಲಿತಿದ್ರು ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ತುಂಬಾ ಜನ ಮಹನೀಯರು. ಅಂತ ಮಹನೀಯರ ಸಾಲಿನಲ್ಲಿ ಅಂತ ಅತ್ಯದ್ಭುತವಾದ ಪಾಂಡಿತ್ಯವನ್ನು ಕೊಡ್ತಕ್ಕಂಥ ಈ ಭಾಷೆ ಈ ತಾಯಿ ನೆಲದ ವಿಶೇಷ. ಆವತ್ತಿನ ದಿನ ರಾಜಾಶ್ರಯ ಅನ್ನಕ್ಕಿಂತಲೂ ರಾಜರೇ ಇದನ್ನು ತನ್ನ ಮನದಾಳದ ಅವರು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದಂಥವರು ಆಲ್ವಡಿ ಕೃಷ್ಣಾಚಾರ್ಯರು. ನಿನ್ನೆ ತಾನೇ ಮೊನ್ನೆ ತಾನೇ ಬಂದಿದೆ ತಾಯಿ ಚಾಮುಂಡೇಶ್ವರಿಯ ಆಷಾಢ ಗಣೇಶಪುರ ಆಷಾಢವನ್ನು ಕಳೆದು ಶ್ರಾವಣದ ಆದಿಯನ್ನು ಜಿತ್ತಿರುವ ಭೀಮನ ವಾಸೆ. ಈ ಭಾಷೆಗೆ ಭೀಮ ಬಲ ಇದೆ. ಇವತ್ತಿನಿಂದ ಅಂತಲ್ಲ ಸಾರ್ವಭೌಮತ್ವ ಇದೆ. ಸಾರ್ವಭೌಮತ್ವವನ್ನು ಸಾರುವ ಈ ಭಾಷೆಗೆ ಕನ್ನಡ ನಾಡನುಡಿಯ ಸಂತರು, ದಾಸರು, ವಚನಕಾರರು ತಮ್ಮದೇ ಆದ ಖ್ಯಾತಿಯನ್ನು ತಂದುಕೊಟ್ಟಿದ್ದಾರೆ. ಈ ದೇಶದ ಸಂಸತ್ತ ಆಲೋಚನೆ ಮಾಡುವ ದಿನಮಾನವನ್ನು ಕೂಡಲ ಸಂಘದ ಶರಣರು ಸಮತಾವಾದವನ್ನು ಸಮಾನತೆಯ ಸಾರುವ ಮಹಾ ಅಧಿಕಾರನಾಗಿ ಸಂವಿಧಾನ ಶಿಲ್ಪಿಗಳು ಅದಕ್ಕೆ ಬುನಾದಿಯಾಗಿ ಅವರು ಅನುಭವ ಮಾಡಬಹುದ ಜನರಾಡುವ ಭಾಷೆಯಲ್ಲಿ ಭಾವನೆಗಳನ್ನು ಬಿತ್ತರಿಸುವ ಮಹಾ ಕಾರ್ಯವನ್ನು ಮಾಡಿಕೊಟ್ಟಂತ ಆ ಇದು ಶರಣರಿಗೆ ಸಲ್ಪದೆ ಎಂದು ಕನ್ನಡ ನಾಡಿನ ದೊಡ್ಡ ಹೆಮ್ಮೆ. ಅಂದ್ರೆ ಇತ್ತೀಚೆಗೆ ಭಾಷೆ ಬದುಕಬೇಕು ಅನ್ನೋ ದಿನಮಾನ ಇದು. ದುರ್ದೈವ ಎಲ್ಲ ಭಾಷೆಗಳಿಗೆ ಜೀವಂತ ಭಾವನೆಗಳಿಗೆ ಜೀವಂತ ಕನ್ನಡ ಅನ್ನೋದು ಹೆಮ್ಮೆ. ಇಂಗ್ಲೀಷು ಬೇರೆ ಬೇರೆ ಇಲ್ಲಿಂದ ಫ್ರಾನ್ಸ್ ಕಲ್ತ್ಕೊಂಡು ಫ್ರೆಂಚ್ ಇಂಗ್ಲೀಷ್ ಕಲ್ತ್ಕೊಂಡು ಅವ್ರ ಭಾಷೆ ಹೇಳಕ್ಕೋಗ್ಬೋದೇ ಇಲ್ಲ. ಈ ಭಾಷೆಯ ನಿಜವಾದ ಭಾವನೆಯನ್ನು ಬಿತ್ತರಿಸಿಕೆ ಅಂತ ಆಡಾಡಿದ್ದು ಕನ್ನಡಕ್ಕೆ ಮಾತ್ರ. ಅಂತ ಕನ್ನಡದ ಜೀವಂತ ಸೆರೆಯ ಈ ಅಧಿಕಾರರಾಗಿ ನಮ್ಮ ತಾಲೂಕಿನ ಪರಿಷತ್ತಿನ ಎಲ್ಲ ಹಾಗೆ ಹೋಗಿರೋ ಅಧ್ಯಕ್ಷರು, ಈಗಿರೋ ಅಧ್ಯಕ್ಷರು, ಮೇಲಾಗಿ ನಮ್ಮ ಈ ಕನ್ನಡದ ಇದರಲ್ಲಿ ಮಕ್ಕಳು ಪಿ ಯು ಸಿಯಲ್ಲೂ ಸಹ ಮಾತನಾಡ್ತಾ ಇದ್ದರು. ಸಮಿತಿ 125 ಕೊಟ್ಟಿದ್ದಾರೆ. ಎಷ್ಟೋ ಮಕ್ಕಳು ಈಗ ಕನ್ನಡದಲ್ಲೇ ಫೇಲ್ ಆಗುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅಂಥದ್ರಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸುವ ಶಿಕ್ಷಕರನ್ನ ಅವರ ಸಾಧನೆಯ ಚಿಂತನೆಯನ್ನು ನೋಡಿ ಅವರನ್ನು ಪುರಸ್ಕರಿಸುವ ಇನ್ನೆರಡು ಕಾರ್ಯ ಪ್ರೇರೇಪಣೆ ಮಾಡಿದಂಥವ್ರನ್ನ ಪುರಸ್ಕರಿಸಿದಂಥವ್ರನ್ನ ಪೋಷಕರನ್ನ ಮೇಲಾಗಿ ಗಟ್ಟಿಗೊಳಿಸುವ ಎಲ್ಲ ಮಹನೀಯರ ಸತ್ಕಾರ ಮಾಡ್ತಿದ್ದಾರೆ. ಹೆಚ್ಚು ಅಂಕಗಳನ್ನು ತಗೊಂಡಿರ್ತಕ್ಕಂಥ ಪ್ರತಿಭಾ ವಿದ್ಯಾರ್ಥಿಗಳನ್ನು ಸಹ ಪುರಸ್ಕರಿಸ್ತಾ ಇದ್ದಾರೆ. ಈ ಕಾರ್ಯ ವರ್ಷದಿಂದ ವರ್ಷಕ್ಕೆ ಬಹಳ ಚೆನ್ನಾಗಿ ನಡೀತಾ ಇದೆ, ನಡಿಬೇಕು. ಜೊತೆಗೆ ಸಾಹಿತ್ಯ ಸಂಗೀತ ಪರಂಪರೆಗೆ ಪೂರಕವಾದಂಥ ಈ ಹುಣಸೂರಿನ ಈ ನೆಲ ಸಮಗ್ರ ಆಲೋಚನೆಗೆ ಪೂರಕವಾಗಿರಬೇಕು ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ ಕಾರ್ಯಕಾರಣ ಬೇರೆ ನಮಗೆ ಇವತ್ತಿನ ದಿನ ಬೇರೆ ಕಾರ್ಯಗಳಿರೋದ್ರಿಂದ ನಿಜಕ್ಕೂ ಸಾಹಿತ್ಯದ ಕೊನೆಯವರೆಗೂ ಇರಬೇಕನ್ನೋ ಅಪೇಕ್ಷೆ ನಮ್ಮದಾಗಿದ್ದರು. ಬೇರೆ ಕಾರ್ಯಕ್ರಮದ ಒಪ್ಪಂದದ ಪೇರಿಗೆ ಕರೆ ಬಂದಿದ್ದವ್ರು ಬಂದೇ ಬರಬಾರ್ದು. ಈ ಕನ್ನಡ ಭಾಷೆಯ ನಿಜವಾದ ಆಶಯ ಏನಂದರೆ ಭಾಷೆಯ ಒಂದು ಭಾವನೆ ಕೊಡುವ ಕಾರ್ಯಗಳಾಗಲಿ ಬೇರೆ ಕಾರ್ಯಗಳಾಗಲಿ ನಮ್ಮ ಇದ್ದರು ಪೂರ್ಣ ಇಲ್ಲ ಅವರು ಬರಬೇಕು ಅನ್ನೋ ಒಂದೇ ಒಂದು ಅಪೇಕ್ಷೆಗೆ ಬಂದ್ಬಿಟ್ಟು ನಾವು ದೀಪ ಬೆಳೆಸ್ತೀವಿ. ಏಕೆಂದರೆ ಯಾವತ್ತೂ ಎಣ್ಣೆ ಬತ್ತಿಯ ದೀಪ ಅಲ್ಲ ಕನ್ನಡ, ಸದಾ ಪ್ರತಿಫಲಿಸುವ ಜ್ಞಾನದೀವಿ. ಅಂತ ಜ್ಞಾನದೀವಿಯ ಕಾರ್ಯಾಗಾರವನ್ನು ಎಲ್ಲ ಹಸ್ತದಿಂದ ಮಸ್ತಕಕ್ಕೆ, ಮಸ್ತಕದಿಂದ ಹೃದಯಕ್ಕೆ, ಹೃದಯ ಸಂಬಂಧವನ್ನು ಬೆಸಲಿ ಕನ್ನಡ ಅಂತ ನೋಡಿ ಯಾವಾಗಲೂ ಪ್ರಜ್ವಲಿಸಲಿ ಅಂತ ಕರೆಸಿ ಹಾರೈಸಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕನ್ನಡ ಮಾತ್ರಕ್ಕೆ ಮೇಲಾಗಿ ಈ ಕಾರ್ಯಕ್ರಮವನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರೇರಣೆ ಕೆಲಸ ಮಾಡುತ್ತಾ ಮಾತಿದ್ದೀವಿ. ಮೇಲಾಗಿ ಹೆಚ್ಚು ಅಂಕಗಳನ್ನು ತಗೊಳ್ಬೇಕು, ಅವನ್ನೆಲ್ಲ ನಾವು ನೋಡಬೇಕಾಗಿತ್ತು, ಪರಿಶೀಲಿಸಬೇಕಾಗಿತ್ತು. ನಮ್ಮದೇನಾಗಿದೆ ನಾವು ಪರವಾಗಿ
ಸ್ವಾಧೀನ ಇಲ್ಲಿರುವಂತ ಕೆಲಸ ಅಂದ್ರೆ ಈ ಧರ್ಮಾಧಿಕಾರಿಗೆ ಅವ್ರಿಗೂ ಮಾಡ್ಕೊಟ್ಟಿರ್ತೀವಿ, ಇವ್ರಿಗೂ ಮಾಡ್ಕೊಟ್ಟಿರ್ತೀವಿ, ಹೋಗ್ಲೇಬೇಕಾದಂತ ಅನಿವಾರ್ಯ. ಹಾಗಾಗಿ ಈ ಕಾರ್ಯಕ್ರಮ ಬಿಟ್ಟು ಹೋಗ್ತಾ ಇದೀವಿಲ್ಲ, ನಿಜಕ್ಕೂ ಕಾರ್ಯಕ್ರಮದಿಂದ ತೆರಳಬೇಕು ಅನ್ನೋದು ಕೊಡಿಸ್ತಾ ಉಂಟಲ್ಲ, ಬೇರೆ ಕಾರ್ಯಕ್ರಮಗಳು ಹೋಗ್ತಾ ಇದ್ವಿ. ಹಾಗಾಗಿ ಯಾರು ಕಾರ್ಯಕ್ರಮ ಅಷ್ಟೇ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವಂತ